ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಜೈಲು ಸೇರಿರೋ ದರ್ಶನ್ಗೆ ಒಂದಲ್ಲ ಒಂದು ಟೆನ್ಷನ್ ಕಾರ್ತಾನೆ ಇದೆ ದರ್ಶನ್ಗೆ ಸಮಸ್ಯೆಗಳು ಇದೀಗ ಬೆನ್ನು ಬಿಡುವಂತೆ ಕಾಣ್ತಿಲ್ಲ ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಶವ ವಿಲೇವಾರಿಗೆ ಹಣ ಎಲ್ಲಿಂದ ಬಂತು ಅನ್ನೋ ವಿಚಾರಕ್ಕೆ ದರ್ಶನ್ಗೆ ಈಗ ಐ ಟಿ ಶಾಕ್ ನೀಡಿದೆ ಹೌದು ದರ್ಶನ್ಗೆ ಇದೀಗ ಹಣದ ವಿಚಾರದಲ್ಲಿ ಐಟಿ ಸಂಕಷ್ಟ ಎದುರಾಗಿದೆ ರೇಣುಕಾಸ್ವಾಮಿ ಕೊಲೆ ನಂತರ ಸಾಕ್ಷ್ಯ ನಾಶಕ್ಕೆ ಅಕ್ರಮವಾಗಿ ನಗದು ರೂಪದಲ್ಲಿ ಹಣ ಬಳಕೆ ಮಾಡಿದ್ದು ತನಿಖೆ ವೇಳೆ ಗೊತ್ತಾಗಿದೆ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಐಟಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಬೆಂಗಳೂರಿನ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ನಿಂದ ಅನುಮತಿ ಪಡೆದಿರುವ ಐಟಿ ಅಧಿಕಾರಿಗಳು ಇವತ್ತು ನಾಳೆ ದರ್ಶನ್ರನ್ನ ಜೈಲಲ್ಲೇ ವಿಚಾರಣೆ ಮಾಡಲಿದ್ದಾರೆ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಹಣ ಯಾರು ಕ್ಯಾಶ್ ಎಲ್ಲಿಂದ ಬಂತು ಅನ್ನೋದ್ರ ಕುರಿತಾಗಿ ವಿಚಾರಣೆ ಮಾಡಲಿದ್ದಾರೆ ಅಲ್ಲದೆ ಮನೆಯಲ್ಲಿ ಸಿಕ್ಕ ಹಣ ಮತ್ತು ಕೊಲೆ ಕೇಸ್ನಲ್ಲಿ ಬಳಸಲಾದ ಹಣದ ಮೂಲದ ಪತ್ತೆಗೆ ಸದ್ಯ ಐಟಿ ಇಲಾಖೆ ಮುಂದಾಗಿದೆ ಈ ಪ್ರಕರಣದ ಸಂಬಂಧಪಟ್ಟಂತೆ ನಟ ದರ್ಶನ್ರನ್ನ ಐಟಿ ಅಧಿಕಾರಿಗಳು ಎರಡು ದಿನಗಳ ಕಾಲ ವಿಚಾರಣೆ ನಡೆಸಲಿದ್ದಾರೆ ಆ ಮೂಲಕ ಹಣ ಕೊಟ್ಟಿರುವ ಮೋಹನ್ ರಾಜ್ ಹಾಗೂ ಡೆವಿಲ್ ನಿರ್ದೇಶಕ ಸೇರಿದಂತೆ ಕೆಲ ನಿರ್ಮಾಪಕರ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಅಲ್ಲದೆ ಆರ್ ಆರ್ ನಗರದ ದರ್ಶನ್ ಮನೆಯಲ್ಲೂ ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ದಾರೆ ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡಗೆ ಮತ್ತೆ ನಿರಾಸೆಯಾಗಿದೆ ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿರೋ ಕೋರ್ಟ್ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿದೆ